ಜನಗಳಿಗೆ ಬೇಕಾಗಿರೋದು ಪುಟಾಟಿಕೆ ಆಡಂಬರ ಅಲ್ಲ ಟಿಕೆಟ್ ಆಗಬೇಕಾದ ಟೈಮಲ್ಲಿ ಆಗಲಿಲ್ಲ ಕೊನೆ ಕ್ಷಣದಲ್ಲಿ ಆ ಒಂದು ಆತಂಕ ಎಲ್ಲ ಹೇಗೆ ಇಲ್ಲಿ ಹಲವಾರು ಘಟಾನುಘಟಿ ನಾಯಕರುಗಳು ಆಸ್ಪಿರೆಂಟ್ಸ್ ಇದ್ರು ಬನವಾಸಿ ರಂಗಸ್ವಾಮಿ ಅಂದಾಗ ರಾಜಕೀಯ ಅಷ್ಟೇ ಅಲ್ಲ ಸಮಾಜ ಸೇವೆ ನನಗೆ ಸಮಾಜಕ್ಕೆ ಈ ಸೊಸೈಟಿಗೆ ಏನಾದರೂ ಒಂದು ಅಚೀವ್ ಮಾಡಬೇಕು ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಒಂದು 140 ಕ್ಕೆ ಹೆಚ್ಚು ಸ್ಥಾನವನ್ನು ಪಡೀತದೆ ಅದರಲ್ಲಿ ಅನುಮಾನ ಏನಿಲ್ಲ ಆಸನದಲ್ಲಿ ಸತತ ಒಂದು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದಿಲ್ಲ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ನಮ್ಮ ಸ್ಥಳೀಯ ಶಾಸಕರು ನಾನೇ ಎಲ್ಲ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ ಜನಗಳಿಗೆ ಇಷ್ಟ ಆಗ್ತಿಲ್ಲ ಇಲ್ಲಿ ದುಡ್ಡಿಗೆ ಮಣೆ ಹಾಕೋದಿಲ್ಲ ಅಣಬರಕ್ಕೆ ಮಣೆ ಹಾಕೋದಿಲ್ಲ ಯಾರು ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೆ ಮಣೆ ಹಾಕ್ತಾರೆ ಅಂತ ಹೇಳಿ ನನ್ನ ಭಾವ ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳಿ ಯಥೇಚ್ಛವಾದ ಹಣವನ್ನ ಸುರಿತಾ ಇದ್ದಾರೆ ಮಾಹಿತಿ ಪ್ರಕಾರ 105 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ಅಂತ ಹೇಳಿ ದಳದವ್ರು ಪಿಚ್ಚಲೇ ಇರಲಿಲ್ಲ ಸರ್ ನಿಜವಾದ ಸಾಮಾನ್ಯ ಕಾರ್ಯಕರ್ತ ಬನವಾಸಿ ರಂಗಸ್ವಾಮಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಹಾಸನ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕಣ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು 4-5 ಕ್ಷೇತ್ರಗಳಲ್ಲಿ ತುಂಬಾ ಹೈ ವೋಲ್ಟೇಜ್ ಅಂದ್ರೆ ಹಾಸನ ಹಾಸನದ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅಂದ್ರೆ ಒಂದಷ್ಟು ಮೂಗು ಮುರಿಯುವಂತ ಜನರ ನಡುವೆ ಇಲ್ಲಪ್ಪ ಕಾಂಗ್ರೆಸ್ ಮೇಲೆ ಕೂಡ ಭರವಸೆ ಇರಬಹುದು ಅನ್ನೋ ನಂಬಿಕೆಯನ್ನ ಹುಟ್ಟಿಸಿರುವಂತ ವ್ಯಕ್ತಿ ಬನವಾಸಿ ರಂಗಸ್ವಾಮಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಇದೀಗ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗೆ ನಡೀತಾ ಇದೆ ಚುನಾವಣೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಜನಗಳ ಒಂದು ರೆಸ್ಪಾನ್ಸ್ ಬಹಳ ಅಭೂತಪೂರ್ವವಾಗಿದೆ ನಿನ್ನೆ ಎಲ್ಲ ಮೊನ್ನೆಯಿಂದ ಶುರು ಮಾಡಿದ್ವಿ ನಾವು ಪ್ರಚಾರವನ್ನು ಶುರು ಮಾಡಿದ್ವಿ ದೊಡ್ಡಪುರದ ರಾಮೇಶ್ವರ ದೇವಸ್ಥಾನದಿಂದ ನಾವು ಪೂಜಾಕರಿಯನ್ನು ಹಮ್ಮಿಕೊಂಡಿದ್ವಿ ಅಲ್ಲಿಂದ ಶುರುವಾಗಿದ್ದಂಥದ್ದು ನಿನ್ನೆ ಹನುಮಂತಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾಳ ಅಭೂತಪೂರ್ವ ಒಂದು ಯಶಸ್ಸು ಸಿಗ್ತಾ ಇದೆ ಜನಗಳಿಗೆ ಬೇಕಾಗಿರೋದು ಬುಟಾಟಿಕೆ ಆಡಂಬರ ಅಲ್ಲ ಒಂದು ಸರಳತವಾದ ರಾಜಕಾರಣ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಈ ಹಾಸನದಲ್ಲಿ ಜೆ ಡಿ ಎಸ್ ಅಷ್ಟೇ ಅಲ್ಲ ಕಾಂಗ್ರೆಸ್ ಟಿಕೆಟ್ ಕೂಡ ಗೊಂದಲ ಆಗ್ಬಿಟ್ಟಿತ್ತು ಬನವಾಸಿ ರಂಗಸ್ವಾಮಿ ಸ್ಟ್ರಾಂಗ್ ಆಸ್ಪಿರೆಂಟ್ ಬನವಾಸಿ ರಂಗಸ್ವಾಮಿ ಕೆಪಾಸಿಟಿ ಇದೆ ಬನವಾಸಿ ರಂಗಸ್ವಾಮಿ ಒಂದಷ್ಟು ವ್ಯತ್ಯಾಸಗಳನ್ನ ಮಾಡ್ತಾರೆ ಅನ್ನೋದು ಗೊತ್ತಿದ್ರು ಟಿಕೆಟ್ ಆಗಬೇಕಾದ ಟೈಮಲ್ಲಿ ಆಗಲಿಲ್ಲ ಕೊನೆ ಕ್ಷಣದಲ್ಲಿ ಆ ಒಂದು ಆತಂಕ ಎಲ್ಲ ಹೇಗಿತ್ತು ಸರ್ ನಮ್ದೊಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ತನ್ನದೇ ಆದಂತಹ ಇತಿಹಾಸ ಇದೆ ಹಾಗಾಗಿ ಇಲ್ಲಿ ಹಲವಾರು ಘಟಾನುಘಟಿ ನಾಯಕರುಗಳು ಆಸ್ಪಿರೆಂಟ್ಸ್ ಇದ್ರು ನಮ್ಮ ಬಾಗೂರ್ ಮಂಜಣ್ಣ ಅವರು ಇರ್ಬೋದು ಬಿ ಕೆ ರಂಗಸ್ವಾಮಿ ಅವರು ಇರ್ಬೋದು ದಿನೇಶ್ ಅವರು ಇರ್ಬೋದು ಗಾಂಧಿ ಅವರು ಇರ್ಬೋದು ನಮ್ಮ ಇನ್ನೊಬ್ಬರು ಕೆ ಟಿ ಗಿರೀಶಣ್ಣ ಅವರು ಇರ್ಬೋದು ಎಲ್ಲ ಒಳ್ಳೆ ಹಿನ್ನೆಲೆಯಲ್ಲಿರೋರು ಅಂತಾರೆ ಬಟ್ ಎಲ್ಲೋ ನನಗೆ ಯುವಕ ಇದ್ದೀನಿ ಈ ಒಂದು ಲೋಕಲ್ ಇದ್ದೀನಿ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಕಷ್ಟ ಸುಖಗಳನ್ನು ನೋಡಿದ್ದೀನಿ ನಾನು ಸಂಘಟನೆಯನ್ನು ಚೆನ್ನಾಗಿ ಮಾಡಿದ್ದೀನಿ ಅಂತೇಳಿ ಈ ಕರೋನಾ ಟೈಮಲ್ಲಿ ಮತ್ತೊಂದು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀನಿ ಅದರ ಆಧಾರದ ಮೇಲೆ ನನಗೆ ಟಿಕೆಟ್ ಕೊಟ್ಟಿರ್ಬೋದು ಅಂತ ನನ್ನ ಭಾವನೆ 100% ಕೆಪಾಸಿಟಿ ಇದೆ ಅಂತ ಕೊಟ್ಟಿರ್ತಾರೆ ಮತ್ತೊಂದು ಕಡೆ ಬನವಾಸಿ ರಂಗಸ್ವಾಮಿ ಅಂದಾಗ ರಾಜಕೀಯ ಅಷ್ಟೇ ಅಲ್ಲ ಸಮಾಜ ಸೇವೆ ಪರ್ಟಿಕ್ಯುಲರ್ ನೀವು ಮೆನ್ಷನ್ ಮಾಡಿದ್ರಿ ಅದು ಈ ಕೊರೋನಾ ಫಸ್ಟ್ ಫೇಸಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಆರ್ಟಿಕಲ್ಸ್ ನಾನು ನೋಡಿದ್ದೆ ಹಾಸನ ಅಂತ ಬಂದಾಗ ಅಲ್ಲಿ ಯಾರು ಒಬ್ಬರು ಸ್ಥಳೀಯ ಜನಪ್ರತಿನಿಧಿಯನ್ನು ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಸಮಾಜ ಸೇವೆ ಅಂದಾಗ ನಿಮ್ಮ ಹೆಸರು ತುಂಬ ಕೇಳಿ ಬರ್ತಿತ್ತು ಹೆಂಗೆ ಈ ಒಂದು ಸಮಾಜ ಸೇವೆ ಇದೆಲ್ಲ ನನಗೆ ಸಮಾಜಕ್ಕೆ ಈ ಸೊಸೈಟಿಗೆ ಏನಾದರೂ ಒಂದು ಅಚೀವ್ ಮಾಡಬೇಕು ಈಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಹೇಗೆ ಜನ ಅವರು ತೀರೋದ್ರೂ ಕೂಡ ಅವ್ರನ್ನ ಒಂದು ಪ್ರೀತಿಯ ಒಂದು ನಮ್ಮನೆ ಹುಡುಗ ಅನ್ನೋ ಭಾವನೆಯಲ್ಲಿ ನೋಡ್ತಾರೆ ನಾವು ಕೂಡ ಆ ನಿಟ್ಟಿನಲ್ಲಿ ನಡಿಬೇಕು ಈ ಜೀವ ಎಲ್ಲರಿಗೂ ಇರ್ತದೆ ಹಲವಾರು ಒಂದು ವರ್ಗದ ದುರ್ಬಲ ವರ್ಗದ ನೊಂದವರ್ಗದ ಕೆಳವರ್ಗದ ಜನರಿಗೆ ಧ್ವನಿಯಾಗಬೇಕು ಅವರು ಆಸರೆ ಆಗಬೇಕು ಅಂತೇಳಿ ಕರೋನಾ ಟೈಮಲ್ಲಂತೂ ಭಾಳ ಇದೊಂದು ಚಾಲೆಂಜ್ ತೊಗೊಂಡಿದ್ವಿ ಹೆಚ್ಚು ಕಮ್ಮಿ ಒಂದು 15,000-18,000 ಕಿಟ್ಗಳನ್ನ ವ್ಯವಸ್ಥಿತವಾಗಿ ಹಂಚಿಕೆಯನ್ನು ಮಾಡಿದ್ವಿ ಒಂದೇ ದಿವಸ ಒಂದು 8,000 ಕಿಟ್ಟನ್ನು ನಮ್ಮ ನಾಯಕರಂತ ಡಿ ಕೆ ಸಾಹೇಬರು ಬಂದು ಉದ್ಘಾಟನೆ ಮಾಡಿದರು ಇಲ್ಲಿ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ಅದು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಇಡೀ ರಾಜ್ಯದಲ್ಲಿ ಮತ್ತೊಂದು ಕಡೆ ಹಾಸನ ಜಿಲ್ಲೆ ಕಾಂಗ್ರೆಸ್ ಅಂದಾಗ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಾಗಿತ್ತು ಅದು ಇದೀಗ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಸರ್ ಇಲ್ಲ ಅದು ಒಂದು ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅದು ಒಳ್ಳೇದಾಗ್ತಿದೆ ಒಳ್ಳೆ ಜನ ಇದ್ದಾರೆ ಅಧ್ಯಕ್ಷರು ಕೂಡ ಭಾಳ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪಾಸಿಟಿವ್ ಆಗುತ್ತೆ ಖಂಡಿತ ಅದು ಒ ಬಿ ಸಿದಿಂದ ಮಾಡಿರೋದ್ರಿಂದ ಹಿಂದುಳಿದ ವರ್ಗ ನಮ್ಮನ್ನು ಕೈ ಹಿಡಿತಾರೆ ಅಂತೇಳಿ ಈ ರಾಜ್ಯದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಒಂದು 140 ಹೆಚ್ಚು ಸ್ಥಾನವನ್ನು ಪಡೀತದೆ ಅದರಲ್ಲಿ ಅನುಮಾನ ಏನಿಲ್ಲ ಹಾಸನದಲ್ಲೂ ಕೂಡ ಮಿರಾಕಲ್ ಮಾಡ್ತೀನಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತೇಳಿ ಗೆಲುವಿನ ಮುಖಾಂತರ ಈ ನಾನು ತಿಳಿಪಡಿಸ್ತಾ ಇದ್ದೆ ಒಂದು ಕಡೆ ಹಾಸನ ಅಂತಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದರೆ ಆಕಾಂಕ್ಷಿಗಳೇ ಒಂದು ರೀತಿ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಈಗ ನೀವು ಈಗಾಗಲೇ ಹೇಳಿದ್ರಿ ಇಲ್ಲ ಎಲ್ಲರನ್ನ ವಿಶ್ವಾಸಕ್ಕೆ ತೊಗೊಂಡಿದ್ದೀನಿ ಅಂತ ಅದು ಎಷ್ಟು ಮಟ್ಟಿಗೆ ನಿಮಗೆ ಪ್ಲಸ್ ಆಗುತ್ತೆ
ನನ್ನ ಪ್ರಕಾರ ಒಗ್ಗೂಡುವಿಕೆಯಿಂದ ಯಶಸ್ಸನ್ನ ಕಾಣಬಹುದು ಅಂತ ನನ್ನ ಭಾವನೆ. ಈಗ ಎಚ್ ಕೆ ಮಹೇಶ್ ಅಣ್ಣವರಾಗಲಿ, ಬಾಗೂರು ಮಂಜೇಗೌಡರಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜವರಗೌಡ ಸಾಹೇಬರಾಗಲಿ ಎಲ್ಲ ಕೂಡ ವ್ಯವಸ್ಥಿತವಾದ ನನಗೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ನೀನು ಅಲ್ಲಿ ಇಂಥವ್ರನ್ನ ಭೇಟಿ ಮಾಡು, ಇನ್ನು ಸಂಘಟನೆ ಮಾಡು, ಇಂಥ ಬೂತಲ್ಲಿ ಈ ಥರ ವೀಕ್ ಇದೆ, ಅದೆಲ್ಲ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಖುಷಿ ಆಗುತ್ತೆ ಸರ್, ಖುಷಿ ಆಗುತ್ತೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದರೆ, ಬಿ ಜೆ ಪಿಯ ಭ್ರಷ್ಟಾಚಾರ ನಾವಂತೂ ನೋಡಿಲ್ಲ ಯಾವ ಡಾಕ್ಯುಮೆಂಟು, ಬಟ್ ಬಿ ಜೆ ಪಿ ಮೇಲೆ ಇರುವಂಥ ಅತಿ ದೊಡ್ಡ ಆರೋಪ ಅದು ಪ್ರಧಾನಿ ಮಟ್ಟಕ್ಕೆ ಕೂಡ ಹೋಗಿತ್ತು. ಹೀಗಾಗಿ ಈ ಬಾರಿ ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಕಾಂಗ್ರೆಸ್ 2013 ಇತಿಹಾಸವನ್ನು ಮರುಕಳಿಸುವಂತೆ ಮಾಡುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಯಾವ ಸರ್ವೆಯನ್ನು ನೋಡಿದ್ರೂ ಕೂಡ ಕಾಂಗ್ರೆಸ್ಸಿಗೆ ಪಾಸಿಟಿವ್ ಇದೆ. ಇದು ನಿಮಗೆ ಎಷ್ಟು ಪ್ಲಸ್ ಆಗುತ್ತೆ ಹಾಸನದಲ್ಲಿ? ಹಾಸನದಲ್ಲಿ ಸತತ ಒಂದು 30 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದಿಲ್ಲ. ಹಲವಾರು ಕಾರಣಗಳಿರ್ಬೋದು. ಆಮೇಲೆ 2-3 ಬಾರಿ ಅಂತೂ ಭಾಳ 2,000-3,000 ಅಂತರದಿಂದ, ಕೂದಳಿ ಅಂತರದಿಂದ ನಾವು ಸೋತಿದ್ದೀವಿ. ಎಲ್ಲೋ ಒಂದು ಈ ಸರಿ ಒಂದು ಚಾನ್ಸ್ ಕೊಡ್ತಾರೆ ಸ್ಥಳೀಯ ಹುಡುಗ ಅಂತೇಳಿ ನನ್ನ ಆಶಾಭಾವನೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೂ ಕೂಡ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ನಮ್ಮ ಸ್ಥಳೀಯ ಶಾಸಕರದು. ಅವರ ಹೇಳಿಕೆಗಳು, ಅವರ ಒಂಥರ ಅಸಂಬದ್ಧವಾದ ರಾಜಕೀಯ, ಇನ್ನು ಪಕ್ವತೆ ಇಲ್ಲ, ರಾಜಕೀಯ ಒಂದು ಪಕ್ವತೆ ಇಲ್ಲ, ಜವಾಬ್ದಾರಿ ಇಲ್ಲ. ಈಗೇನಾಗಿದೆ, ಒಂಥರ ನಾನೇ ಎಲ್ಲ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಜನಗಳಿಗೆ ಇಷ್ಟ ಆಗ್ತಿಲ್ಲ. ಹಾಸನ ಇದೊಂದು ಸುಸಂಸ್ಕೃತವಾದ ಒಂದು ಜಿಲ್ಲೆ, ಒಂದು ಸರಳತೆಗೆ ಹೆಚ್ಚು ಮಹತ್ವವನ್ನು ಕೊಡುವಂಥ ಜಿಲ್ಲೆ. ಹಾಗಾಗಿ ಇಲ್ಲಿ ಸರಳತೆಗೆ, ಒಂದು ಮಾನವೀಯತೆಗೆ, ಒಳ್ಳೆತನಕ್ಕೆ ಇಲ್ಲಿ ಬೆಲೆ ಕೊಡ್ತಾರೆ ಅಂತೇಳಿ. ಇಲ್ಲಿ ಗೆದ್ದಿರೋರೆಲ್ಲ ಒಂದು ಸಿಂಪತಿಯ ಸರಳತೆ ಮೇಲೆ ಅಂತೇಳಿ ನನ್ನ ಭಾವನೆ. ಇಲ್ಲಿ ದುಡ್ಡಿಗೆ ಮಣೆ ಹಾಕೋದಿಲ್ಲ, ಹಣಬರಕ್ಕೆ ಮಣೆ ಹಾಕೋದಿಲ್ಲ. ಯಾರು ಒಳ್ಳೆ ವ್ಯಕ್ತಿತ್ವ ಇದೆ ಅವ್ರಿಗೆ ಮಣೆ ಹಾಕ್ತಾರೆ ಅಂತೇಳಿ ನನ್ನ ಭಾವನೆ. ನೀವೇ ಶಾಸಕರ ವಿಚಾರ ತೆಗೆದ್ರಿ, ಹಾಸನ ಜನ ಅಂದ್ರೆ ದಡ್ರು, ಹಾಸನ ಜನ ಅಂದ್ರೆ ವಡ್ರು. ಇವ್ರೇನಾಗಿದೆ, ಜನಗಳನ್ನ ಕುರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಒಳ್ಳೇದಲ್ಲ. ಇಲ್ಲಿ ಎಂತೆಂಥ ಮೇಧಾವಿಗಳಿದ್ದಾರೆ, ಎಂಥ ಸಾಹಿತಿಗಳಿದ್ದಾರೆ. ಈ ನಾಡನ್ನ, ಈ ಒಂದು ಜಿಲ್ಲೆಯನ್ನು ಕಟ್ಟಿದಂಥ ಹಲವಾರು ಮಾನ್ಯರು ಇಲ್ಲಿ ಬಂದು ಹೋಗಿದ್ದಾರೆ. ಅವ್ರ ಬಗ್ಗೆ ಕಿಂಚಿತ್ತು ಕೂಡ ಇವರಿಗೆ ಗೌರವ ಇಲ್ಲ. ಏನಾಗಿದೆ, ದಿಢೀರ್ನೆ ದುಡ್ಡು ಮಾಡಿದ್ರು, ದಿಢೀರ್ನೆ ಅಧಿಕಾರ ಅನುಭವಿಸಿದ್ರು. ಇದು ಮದಯರಿದೆ, ಮದಯರಿದ ಕೂದ್ರೆ ಹೆಂಗೆ ಆಡ್ತದೆ ಹಂಗೆ ಆಡ್ತಾ ಇದ್ದಾರೆ. ನನ್ನ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಈ ತಕ್ಕ ಪಾಠವನ್ನು ಕಲಿಸ್ತಾರೆ. ನಾನು ಅಂದ್ಕೊಂಡಿದ್ದೀನಿ 3ನೇ ಪ್ಲೇಸ್ಗೆ ಹೋದರೂ ನೀವು ಅಚ್ಚರಿ ಪಡಬೇಕಾಗಿಲ್ಲ. ಈಗ ಅವರೆಲ್ಲ ಎಲ್ಲ ಆಡಂಬರ ಮಾಡ್ತಾ ಇದ್ದಾರೆ, ನಾನು ಗೆದ್ದೇ ಗೆಲ್ತೀನಿ ಅಂತೇಳಿ ಯಥೇಚ್ಛವಾದ ಹಣವನ್ನು ಸುರಿತಾ ಇದ್ದಾರೆ. ಮಾಹಿತಿ ಪ್ರಕಾರ 150 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ ಅಷ್ಟೊಂದು ಇಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಎಲ್ಲ ಕಡೆ 40% ಇದ್ದರೆ ಇಲ್ಲಿ 50% ಕಮಿಷನ್ ಅಂತೇಳಿ ಜನಸಾಮಾನ್ಯರು ಮಾತಾಡ್ತಾರೆ. ಇದೆಲ್ಲ ಕೇಳಿದಾಗ ನೋವಾಗ್ತದೆ. ಬೀದಿಯಲ್ಲೂ ಕೂಡ ಬಾರ್ಗಳನ್ನೆಲ್ಲ ಮಾಡಿದ್ದಾರೆ. ಅವೆಲ್ಲ ನಾಳಿನ ಯುವ ಜನತೆಗೆ ದೊಡ್ಡ ಪರಿಣಾಮ ಆಗ್ತದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ ನನ್ನ ಪ್ರಕಾರ. ಮತ್ತೊಂದು ಕಡೆ ಹಾಸನ ಅಂದಾಗ ಈ ಬಾರಿ ಒಂದು ಕಡೆ ಬಿ ಜೆ ಪಿ, ಒಂದು ಕಡೆ ಜೆ ಡಿ ಎಸ್, ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಆಪ್. ಸರ್, ನಾನು ಒಂದೇಳೋಣ, ಸ್ಪರ್ಧೆ ಮೇಲ್ನೋಟಕ್ಕೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅದಕ್ಕೆ ನಿಮ್ಮನ್ನೇ ಕೇಳ್ತಿರೋದು. ನಾವು ಬೆಂಗಳೂರು ಕೂತ್ಕೊಂಡು ನೋಡಿದಾಗ ಹಿಂಗೆಲ್ಲ ಪ್ರಶ್ನೆಗಳು ಬರುತ್ತೆ ನಿಮಗೇನು ಸರ್? ದಳ, ನಾನೊಂದು ಹೇಳ್ತೀನಿ, ದಳದವ್ರು ಪಿಚ್ಚಲ್ಲೇ ಇರಲಿಲ್ಲ ಸರ್. ಯಾವ ಕೆಲಸನೂ ಮಾಡಲಿಲ್ಲ. ಯಾವ ಕರೋನಾ ಇರಲಿ, ಮತ್ತೊಂದಿರಲಿ, ಒಬ್ರು ಸತ್ತೋದಾಗ, ಒಬ್ರು ಇದಾದಾಗ, ಆಕ್ಸಿಡೆಂಟ್ ಆದಾಗ ಹೋಗಿ ನೋಡ್ದಂಥವ್ರೇ ಇಲ್ಲ. ಈಗೇನು ಅಭ್ಯರ್ಥಿ ಮಾಡಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಮನೇಲಿ ನಿದ್ರೆ ಮಾಡ್ತಾಯಿದ್ರು. ಏನು ಯಾವುದೋ ಒಂದು ಮೀಡಿಯಾದಲ್ಲಿ ಒಂದು ದಿವಸ ಭವಾನಿ ಮೇಡಮ್ ಬರ್ತಾರೆ ಅನ್ನೋ ಕಾರಣಕ್ಕೆ ಅವರಲ್ಲೇ ಒಂದು ಇದನ್ನು ದೊಡ್ಡ ಮಟ್ಟದ ಪೈಪೋಟಿಯನ್ನು ತೊಗೊಂಡು ಪ್ರಚಾರ ತೊಗೊಂಡು ಈ ಪ್ರಚಾರ ಪ್ರಿಯರು ವಿನಃ ಒಳವಕ್ಕೂ ಕರೋನಾ ಎಲ್ಲಾದರೂ ಒಂದು ಒಬ್ಬನಿಗೆ ಒಂದು ಕಿಟ್ ಕೊಟ್ಟಿದ್ದೀನಿ ಅಂತ ನೀವು ತೋರಿಸಿದ್ದಾರೆ, ನಾನು ತಲೆ ಬಗ್ಸ್ಬಿಡ್ತೀನಿ. ಒಬ್ರಿಗೊಂದು ಸಹಾಯ ಮಾಡಲಿಲ್ಲ, ಒಬ್ರಿಗೊಂದು ಧ್ವನಿ ಆಗಲಿಲ್ಲ, ಆರಾಮಾಗಿದ್ದರು. ಈಗ ಆರಾಮಾಗಿ ಪ್ರಚಾರ ಟಿ ವಿಲಿ ಮಾಧ್ಯಮದಲ್ಲಿ ಪ್ರಚಾರ ಬಂದುಬಿಟ್ಟಿದೆ, ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕೆ ಕೊಟ್ಟಿದ್ದಾರೆ. ಇದು ನನ್ನ ಪ್ರಕಾರ ಅವ್ರದ್ದು ಕೂಡ ಒಳ್ಳೆ ಬೆಳವಣಿಗೆ ಅಲ್ಲ. ಕೆಲಸ ಮಾಡಿ ಮತ ಕೇಳಬೇಕು ನಾವು. ಈಗ ನಾನು ನೋಡಿ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳ್ತಾರೆ. ಎಲ್ಲಿ ಸರ್ ಅವ್ರು ಸಾಮಾನ್ಯ ಕಾರ್ಯಕರ್ತ? ಅವರೊಂದ್ಸರಿ ಜೆಡ್ ಪಿ ಉಪಾಧ್ಯಕ್ಷರಾಗಿದ್ದಾರೆ, ಅವ್ರ ಅಪ್ಪ 4 ಬಾರಿ MLA ಆಗಿದ್ದಾರೆ, ಅವ್ರ ಚಿಕ್ಕಪ್ಪ ನಗರಸಭೆ ಅಧ್ಯಕ್ಷರಾಗಿದ್ದಾರೆ. ಇವ್ರು ಸಾಮಾನ್ಯ ಕಾರ್ಯಕರ್ತರ ನಿಜವಾದ ಸಾಮಾನ್ಯ ಕಾರ್ಯಕರ್ತ ಬನವಾಸಿ ರಂಗಸ್ವಾಮಿ. ನನ್ನ ವ್ಯಕ್ತಿತ್ವವನ್ನು ನಾನು ಕಾರ್ಯಕರ್ತನಾಗೆ ನಾನು ಇಲ್ಲಿ ಬಂದಿದ್ದು. ನಾನು ಯಾವ ರಾಜಕೀಯ ಹಿನ್ನೆಲೆ ಇಲ್ಲ, ಯಾವುದ ನನಗೆ ಗಾಡ್ಫಾದರ್ಗಳಿಲ್ಲ. ನನಗೆ ಜನಗಳೇ ಗಾಡ್ಫಾದರು. ಅವರ ಒಂದು ಸಲಹೆ ಮೇರೆಗೆ, ಅವರ ಆಶೀರ್ವಾದದ ಮೇರೆಗೆ ನನಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಇವರಿಬ್ಬರನ್ನ ಮಣಿಸ್ತೀನಿ, ಆ ತಾಕತ್ ನನಗಿದೆ. ಮತ್ತೊಂದು ಕಡೆ ಹಾಸನ ಚುನಾವಣೆಯಲ್ಲಿ ಈ ಬಾರಿ ಬನವಾಸ ರಂಗಸ್ವಾಮಿ ಅವರು ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ನನ್ನನ್ನು ನಂಬಿ ಅಂತ ಹೇಳಿಕೊಳ್ತಿದ್ದಾರೆ? ಸರ್, ನಮಗೆ ಮುಂದಿನ ದಿನಗಳಲ್ಲಿ ಬೇಕಾಗಿರೋದು ಯುವ ಪೀಳಿಗೆ. ಆ ಯುವ ಪೀಳಿಗೆಗೆ ಒಂದು ಒಳ್ಳೆ ಬದುಕನ್ನು ಕೊಟ್ಕೊಡ್ಬೇಕು. ಎಜುಕೇಷನ್ ಇರ್ಬೋದು, ಜಾಬ್ ಇರ್ಬೋದು, ನಾಳಿನ ಬದುಕಿನ ರೀತಿ ನೀತಿಗಳಿರ್ಬೋದು, ತಂದೆ ತಾಯಿಗಳ ಒಂದು ಜವಾಬ್ದಾರಿ ಇರ್ಬೋದು, ಈ ಸಮಾಜದ ಜವಾಬ್ದಾರಿ ಇರ್ಬೋದು, ಅದ್ರ ಬಗ್ಗೆ ನನ್ನ ಚಿಂತನೆ ಇದೆ. ಒಂದು ಇಲ್ಲಿ ಎಜುಕೇಷನ್, ಒಂದು IT ಹಬ್ಬನ್ನ ಮಾಡಬೇಕು ಅಂತೇಳಿ ದೊಡ್ಡ ಕನಸು ನನಗೆ. ಒಂದು IT BT ಕ್ಷೇತ್ರವನ್ನು ತಂದರೆ ಒಂದು ಕ್ರಾಂತಿ ಆಗ್ತದೆ. ಈ ಒಂದು ಆಸನ ವಿಭಿನ್ನ ಶೈಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀತದೆ
ಅಂತೇಳಿ ನನ್ನ ಭಾವನೆ. ವಿದ್ಯಾ ಇದರಲ್ಲೂ ಅಷ್ಟೇ, ಎಜುಕೇಷನಲ್ಲಿ ಹಲವಾರು ಎಲ್ಲ ಜಾತಿಯ ಎಲ್ಲ ವರ್ಗದ ಜನ ಚೆನ್ನಾಗಿ ಓದ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಒತ್ತನ್ನು ಕೊಟ್ಟಾಗ, ಸ್ಪೆಷಲಿಟಿ ಕೊಟ್ಟಾಗ ಎಲ್ಲರೂ ಕೂಡ ಈಗ ಮೊದಲನೇ ಸ್ಥಾನದಲ್ಲಿ ಬರೋದ್ರಲ್ಲಿ ಅಚ್ಚರಿ ಏನಿಲ್ಲ ಅಂತ ನನ್ನ ಭಾವನೆ. ನೀವು ತುಂಬ ಬ್ಯುಸಿ ಇರ್ತೀರಾ, ಕೊನೆಯದಾಗಿ ಕರ್ನಾಟಕ ಟಿ ವಿ ಮುಖಾಂತರ ಇಡೀ ಹಾಸನದ ಜನತೆಗೆ, ನಿಮ್ಮ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದು, ನಿಮ್ಮ ಮನೆ ಮಗನಾಗಿರ್ತೀನಿ, ಯಾವುದೇ ಭ್ರಷ್ಟಾಚಾರವನ್ನು ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಯಾವುದೇ ಬಾರಿಗೆ ಲೈಸೆನ್ಸ್ ಕೊಡೋದಿಲ್ಲ, ಯಾಕೆಂದರೆ ಜವಾಬ್ದಾರಿ ಮುಖ್ಯ ಇಲ್ಲಿ. ರಾಜಕೀಯ ಅಂತೇಳಿದ್ರೆ ಅದೊಂದು ಸೇವಾ ಕ್ಷೇತ್ರ. ಸೇವಾ ಕ್ಷೇತ್ರ ಅಂತೇಳಿದ್ರೆ ಯಾವ ಸರ್ಕಾರದ ಸವಲತ್ತುಗಳಿರ್ತದೆ ಅದನ್ನು ಮನೆ ಮನೆಗೆ ತಲುಪಿಸಿ ಅವರ ಮೆಚ್ಚುಗೆಯನ್ನು ಪಡಿಬೇಕು ಅಂತೇಳಿ ಹಲವಾರು ಕ್ರಾಂತಿಕಾರಿ ಅಭಿವೃದ್ಧಿಯನ್ನು ಮಾಡಬೇಕು. ಇಡೀ ಹಾಸನವನ್ನು ಹಸಿರುಕರಣ ಮಾಡಬೇಕು. ನಾವು ಗಲ್ಲು ಗಲ್ಲಿಗಳಲ್ಲಿ, ರಸ್ತೆಗಳಲ್ಲಿ ಗಿಡಗಳನ್ನು ನೆಡುವ ಮುಖಾಂತರವಾಗಿ ಯುವ ಪೀಳಿಗೆಯನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ನಾನು ಅವಾಗಲೇ ಹೇಳ್ದಂಗೆ ಕೆಲಸ ಕೊಡಿಸ್ಬೇಕು. ಅಭಿವೃದ್ಧಿ ಅಂತೇಳಿದ್ರೆ ಅವ್ರಿಗೆ ಕೆಲಸ ಕೊಡಿಸಿದಾಗ, ಒಳ್ಳೊಳ್ಳೆ ಕೆಲಸ ಕೊಡಿಸಿದಾಗ ಫ್ಯಾಮಿಲಿನ ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇದಾಗ್ತಾ ಇಲ್ಲ, ಬರೀ ರಸ್ತೆ ಮೋರಿ ಬಿಲ್ಡಿಂಗು ಅಂತೇಳಿ ಯಾವೆಲ್ಲ ಕಮಿಷನ್ಗಳಿದ್ದಾವೆ, ಕಮಿಷನ್ಗೋಸ್ಕರ ಕೆಲಸ ಮಾಡೋದು ಅವ್ರ ದುರ್ಸ್ಥಿತಿ ಬಂದಿದೆ. ಕೆಲಸ ಅಂತೇಳಿದ್ರೆ ಅದು ನಿರಂತರ ಪ್ರಕ್ರಿಯೆ. ಆಯಾ ಕಾಲಘಟ್ಟಕ್ಕೆ ರಸ್ತೆಗಳು ಮೋರಿಗಳು ಹಾಗೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟೆಕ್ನಾಲಜಿ ಬರ್ಬೋದು, ಅದರ ಅನುಸಾರವಾಗಿ ನಾವು ಕೂಡ ಮಾಡ್ತೀವಿ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಂತೇಳಿದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಗಿದ್ದಾವೆ ಅದಕ್ಕೆಲ್ಲ ಮುನ್ನುಡಿಯನ್ನು ಬರೆದಿರುವಂಥದ್ದೇ ಕಾಂಗ್ರೆಸ್. ಹಾಗಾಗಿ ನಾನು ಭರವಸೆಯನ್ನು ಕೊಡ್ತೀನಿ, ನಿಮ್ಮ ಮನೆ ಮಗನಾಗಿರ್ತೀನಿ, ಪ್ರಾಮಾಣಿಕವಾದ ರಾಜಕಾರಣವನ್ನು ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ಹೇಳಿಕೆಯನ್ನು ಕೊಡ್ತೇನೆ. ಎಸ್ ವೀಕ್ಷಕರೇ, ನಾನು ಕೇವಲ ಅಧಿಕಾರದ ಆಸೆಗಾಗಿ MLA ಅಭ್ಯರ್ಥಿ ಆಗಿಲ್ಲ, ಜನರ ಜೊತೆ ಇದ್ದು ಜನರ ನಡುವೆ ಕೆಲಸ ಮಾಡಿ ಜನನಾಯಕನಾಗಿ ನನ್ನ ಕೆಲಸವನ್ನು ಗುರುತಿಸಿ ರಾಷ್ಟ್ರೀಯ ಪಕ್ಷ ನನಗೆ ಅವಕಾಶವನ್ನು ಕೊಟ್ಟಿದೆ. ಇನ್ನೇನಿದ್ರೂ ಜನ ನಿರ್ಧಾರ ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ಬನವಾಸ ರಂಗಸ್ವಾಮಿ ಅವರು ಮುಂದುವರಿತಾ ಇದ್ದಾರೆ. ಒಳ್ಳೆಯದಾಗಿದೆ ಸರ್, ಕರ್ನಾಟಕ ಟಿ ವಿ ಕಡೆಯಿಂದ ಆಲ್ ದಿ ಬೆಸ್ಟ್. ಹಾಂ, ಥ್ಯಾಂಕ್ ಯು ಸರ್.